ಸಾನಿಧ್ಯ ಶಾಲೆಯ ಗಣೇಶ ಸೇವಾ ಟ್ರಸ್ಟ್ ನ ಎಲ್ಲಾ ಪದಾಧಿಕಾರಿಗಳು ಆಫೀಸ್ ಬೇರರ್ಸ್ ಗೆ ನಾನು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಕ್ಷಿಣ ಕನ್ನಡ ಬಸ್ಸು ಮಾಲೀಕರ ಸಂಘದಿಂದ ಏನು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಸ್ಪೆಷಲಿ ಹಿರಿಯ ಮಕ್ಕಳಿಗೆ ಉಚಿತವಾದ ಬಸ್ ಪಾಸ್ ಗಳನ್ನ ಕೊಡುವ ಕಾರ್ಯಕ್ರಮ ಇದೆ. ಬಹಳ ಉದಯ ಮುಟ್ಟುವಂತಹ ಒಂದು ಪ್ರೋಗ್ರಾಂ. ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ಇದರ ಮುಂದೆ ಇದ್ದಂತಹ ಇದಕ್ಕೆ ಮುಂಚೆ ಇದ್ದಂತಹ ಎಲ್ಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಅದರ ಪದಾಧಿಕಾರಿಗಳು ಎಲ್ಲ ಇಲ್ಲಿರೋರಿಗೆ ಜಿಲ್ಲಾಡಳಿತದ ವತಿಯಿಂದ, ಎಲ್ಲಾ ಭಿನ್ನ ಸಾಮರ್ಥ್ಯದ ಮಕ್ಕಳ ಮತ್ತು ಅವರ ಪಾಲಕರ ವತಿಯಿಂದ, ಸಮಾಜದ ವತಿಯಿಂದ, ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ವತಿಯಿಂದ ಮಕ್ಕಳು ಮತ್ತೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ನ ಚೇರ್ಮನ್ ಆಗಿ ಎಲ್ಲ ಮಕ್ಕಳ ಗಾಡಿಯಲ್ಲಾಗಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳೋದ್ರ ಜೊತೆಗೆ ಅದೇ ವೈದ್ಯನಾಗಿ ಕೂಡ ನಾನು ನ್ಯೂರಾಲಜಿ ನ್ಯೂರೋ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿರುವಂತ ಒಂದು ಅನುಭವ ಇದೆ. ಅಲ್ಲಿ ನಾನು ನೋಡಿದಾಗ ಒಂದು ಸ್ಪೆಷಲಿ ಏಬಲ್ಡ್ ಮಕ್ಕಳನ್ನ ನೋಡ್ಕೋಬೇಕಾದಾಗ ಸಮಾಜ ಅದರಲ್ಲೂ ಪಾಲಕರು ಎಷ್ಟು ತಾಳ್ಮೆಯಿಂದ ಇರಬೇಕು ಮತ್ತೆ ಎಷ್ಟು ಎಕನಾಮಿಕಲಿ ಅವರಿಗೆ ಒಂದು ಇಷ್ಟಕರವಾದಂತಹ ಪರಿಸ್ಥಿತಿ ಇರುತ್ತೆ. ನ್ಯೂರಾಲಜಿಕಲ್ ಇದುವರೆಗೆ ಇರುವಂತಹ ಎಲ್ಲಾ ಮೆಡಿಸಿನ್ಸ್ ಗಳು ಅದರದೇ ಆದಂತಹ ಒಂದು ಹೆಚ್ಚಿನ ಕಾಸ್ಟ್ಲಿ ಇರುವಂತದ್ದಾಗಿರೋದು ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಫಿಸಿಯೋಥೆರಪಿ ಅವೆಲ್ಲವೂ ಕೂಡ ಬಹಳ ವರ್ಷಗಳ ಕಾಲ ನಿರಂತರವಾಗಿ ಮಾಡುವಂತ ಒಂದು ಕೆಲಸ ಏನಿರುತ್ತೆ ಆಯಾ ಪಾಲಕರುಗಳಿಗೆ ಅವ್ರು ಬಹಳ ಖುಷಿಯಿಂದ ಮಾಡ್ಕೋತಾ ಇರ್ತಾರೆ. ಆದ್ರೆ ಸಮಾಜದೊಳಗಡೆ ನಾವೆಲ್ಲರೂ ಕೂಡ ಅವರ ನೋವನ್ನ ಕಡಿಮೆ ಮಾಡ್ಕೊಳಕ್ ಆಗ್ತಾ ಇತ್ತು ಅಥವಾ ಅವರ ಖುಷಿಯನ್ನು ನಾವು ಶೇರ್ ಮಾಡ್ಕೊಳಕ್ ಆಗ್ತಾ ಇತ್ತು ಕೂಡ ನಮ್ಮ ನಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಗಳನ್ನ ನಾವು ನಿಭಾಯಿಸಲೇಬೇಕಾಗಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅವರೆಲ್ಲರ ಜೊತೆಗೆ ಇದ್ವಿ. ಅವರ ಅವರು ಮಕ್ಕಳು ಸರಿ ಅವರ ಪಾಲಕರ ಮಕ್ಕಳಾಗಿದೆ ಎಲ್ಲ ಸಮಾಜಕ್ಕೆ ಇರುವಂತಹ ಒಂದು ಮಕ್ಕಳು ಆಸ್ತಿ ಇರು ಅಂತ ಹೇಳಿ ಹೇಳೋದಕ್ಕೆ ನಾವು ಇಷ್ಟಪಡ್ತೇನೆ. ಈ ಒಂದು ಬಸ್ ಮಾಲೀಕರ ಸಂಘ ನನಗೆ ಹೌದು ಪ್ರತಿ ಸಲ ನಾವು ಹೇಳ್ತಾ ಇದ್ವಿ ನಾವು ತೆಗೆದುಕೊಂಡ ಅರ್ಧಕರ್ಧ ಜಾಸ್ತಿ ನಿರ್ಧಾರಗಳನ್ನ ಬಸ್ ಮಾಲೀಕರೇ ಹಾಳು ಮಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ. ನಾವು ಈಗ 9 ಗಂಟೆ ಒಳಗಡೆ ಫ್ರೀ ಕೇಳ್ತೀನಿ ಅಂದ್ರೆ ಅಲ್ಲಿ ಹೋಗಿ ಬಸ್ ನಿಲ್ಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ತಾರೆ. ಆಮೇಲೆ ಪೂರ್ತಿ ರೋಡ್ ಅನ್ನ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಡೈಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗುತ್ತೆ ಕೂಡ ಅಂತ. ಎಲ್ಲಿ ಬಸ್ ಜನಗಳಿಗೆ ಸಹಾಯ ಮಾಡೋ ಬರ್ಬೋದ್ರೆ ಎಲ್ಲಿ ಕೈ ಅಟ್ಟಾಕ್ರು ಇಲ್ಲಿ ಹಚ್ಕೊಂಡು ಹೋಗ್ತಾರೆ. ಬಹಳಷ್ಟು ಕೆಲಸ ಬಹಳ ರೀತಿಯೊಳಗಡೆ ಬೇರೆ ಬೇರೆ ಮೀಟಿಂಗ್ಸ್ ಗಳಲ್ಲಿ ನನ್ನ ಸಿಟ್ಟನ್ನ ಮತ್ತೆ ಬಹಳ ಬಹಳ ರೀತಿಯೊಳಗಡೆ ಅವ್ರಿಗೆ ನಾವು ಬಹಳ ಹಾಕ್ತಾ ಇರ್ತೀವಿ. ಆದ್ರೆ ಈ ಒಂದು ಮೀಟಿಂಗ್ ಒಳಗಡೆ ಮನಸ್ಸು ತುಂಬಿ ನಾವು ಅವ್ರಿಗೆ ಹೋಗ್ಬೇಕು. ಇಷ್ಟೇ ಹೇಳ್ಬಹುದು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಇಲ್ಲೆಂದ್ರಲ್ಲಿ ಮೀಸಲು ಇದಾವೆಲ್ಲ ಅಂತೇಳಿ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ KSRTC ಅಥವಾ ಗವರ್ಮೆಂಟ್ ಬಸ್ ಗಳಿಗೆ ಮುಂಚೆನೆ ಒಳಗಡೆ ಉತ್ತಮವಾದಂತಹ ಸರ್ವಿಸ್ ಕೊಡ್ತಾ ಇರೋದ್ರಿಂದಲೇ ಜನಗಳಿಗೆ ಬಹಳ ಹತ್ತಿರದಲ್ಲಿರುವಂತದ್ದು. ಆದ್ರೆ ಎಲ್ಲಿ ಅವರಿಗೆ ಲಗೇಜ್ ಅನ್ನ ಇಟ್ಕೊಳ್ಳೋದ್ರಿಂದ ಹೇಳ್ಬೋದು ಇಳಿಸೋದ್ರಿಂದ ಹೇಳ್ಬೋದು ಮತ್ತೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಬಸ್ ಮಾಲೀಕರ ಸೇವೆಯನ್ನ ಡೆಫಿನೆಟ್ಲಿ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ನಾವು 6 ಗಂಟೆಗೆ ಇಷ್ಟೇ ರಿಸ್ಟ್ರಿಕ್ಷನ್ ಆದ್ರೂ ನಾನೇ ಫೋನ್ ಮಾಡಿ ಹೇಳಿದೀನಿ ಜೈಶಿ ಅಡಿ ಅಂತ ಇರುತ್ತೆ ಬಸ್ ಗಳ ಮೇಲೆ ನಾವು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಯಾವುದೇ ಕಾರಣಕ್ಕೂ ಕೊನೆ ಬಸ್ ಗಳನ್ನ ಕ್ಯಾನ್ಸಲ್ ಮಾಡಬೇಡಿ. ಹಾಸ್ಪಿಟಲ್ ಗೆ ಬರುವಂತಹ ಇರ್ತಾರೆ, ಊರುಗಳಿಂದ ಇರ್ತಾರೆ, ಕೆಲವರಿಗೆ ಲೇಟ್ ಆಗಿ ಹೋಗ್ಬೇಕಾಗಿರುತ್ತೆ. ನಾವು ಯಾವ್ದೋ ಕಂಟ್ರೋಲ್ ಮಾಡಿ ಬರ್ಕೊಂಡ್ರೆ ಮತ್ತೆ ಯಾವ್ದೋ ಒಂದು ಅಡ್ವಾಂಟೇಜ್ ಆಗ್ಬಾರ್ದು ಒಂದು ಉದ್ದೇಶಕ್ಕೆ ಅವತ್ತು ನಾನು ಆರ್ಡರ್ ಸೈನ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ನಾನು ದೇಶದ ಅಡ್ಡಿ ನಾನು ಫೋನ್ ಮಾಡಿ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಬಸ್ ಆಪರೇಷನ್ಸ್ ಅನ್ನು ನಾವು ಸ್ಟಾಪ್ ಮಾಡಲ್ಲ, ಇದು ಕಂಟಿನ್ಯೂಸ್ ಆಗಿ ಓಡಿಸ್ತಾರೆ. ನೀವು ಕೂಡ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಮೊನ್ನೆ ಬಸ್ ಗಳನ್ನ ಕ್ಯಾನ್ಸಲ್ ಮಾಡಲು ಯಾವ್ದೋ ಒಂದು ಮಹಿಳೆ ಮೇಲೆ ಮಗು ಮೇಲೆ ತೊಂದರೆ ಆದ್ರೂ ಅದನ್ನ ನಾವು ಡೆಫಿನೆಟ್ಲಿ ಜಿಲ್ಲಾಡಳಿತ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಪಾಯಿಂಟ್ ಗಳಲ್ಲಿ. ಇದನ್ನು ಕೂಡ ನಾವು ಪೊಲೀಸರು ಫೋನ್ ಮಾಡಿ ಫೆಸಿಲಿಟೇಟ್ ಮಾಡಕ್ಕೆ ಕೆಲವೊಂದ್ಸಲ ಏನಾಗಿರುತ್ತೆ ಒಂದು ನಿರ್ಧಾರವನ್ನ ತಗೊಂಡಾಗ ಒಂದು 2 ಒಂದು 90% ಜನ ಕೆಲವೊಂದು ಒಳಗಡೆ
ಅವ್ರಿಗೆ ಏನು ಅನ್ನಿಸ್ತಾ ಇದ್ರು ಕೂಡ ಅವ್ರಿಗೆ ಒಂದು ಪಿಂಚ್ ಆಗುವಂತದ್ದು ಸಮಾಜದೊಳಗೆ ಸಾಮರಸ್ಯ ಶಾಂತಿಯನ್ನ ಮತ್ತು ಸುವ್ಯವಸ್ಥೆಗಳನ್ನ ಕಾಪಾಡೋದಕ್ಕೆ ಕೆಲವೊಂದು ದೃಢ ನಿರ್ಧಾರಗಳನ್ನ ತಗೊಳ್ಳಬೇಕಾಗಿರುತ್ತೆ. ಎಲ್ಲಾ ಟೈಮಲ್ಲೂ ಪಾಪ್ಯುಲರ್ ಆಗುವಂತ ನಿರ್ಧಾರಗಳನ್ನ ತಗೊಳಕಾಗಲ್ಲ. ಕೆಲವೊಂದು ಆ ದೃಢ ನಿರ್ಧಾರಗಳನ್ನ ಸಮಾಜದ ಒಳಿತಿಗಾಗಿ ತಗೋಬೇಕಾಗಿರುತ್ತೆ. ಎಲ್ಲಾ ಒಂದು ಮಕ್ಕಳಿಂದ ಪ್ರತಿಯೊಂದು ಸ್ಥಳದೊಳಗೆ ಮಂಗಳೂರು ಅನ್ನುವಂತ ಹೆಸರು ಬೇರೆ ರೀತಿ ಸಾಮರಸ್ಯಕ್ಕೆ ಹೆಸರಾಗಿರಬೇಕು, ಶಾಂತಿ ಸುವ್ಯವಸ್ಥೆ ಕಲಿಸಬೇಕು ಅಂತ ಕೆಲವೊಂದು ನಿರ್ಧಾರಗಳು. ಅದರಲ್ಲೂ ಮಕ್ಕಳು ಅವ್ರಿಗೆ ಪಾಸ್ ಕೊಟ್ಟು ಬಸ್ತಿಗಳನ್ನ ನಿರಂತರವಾಗಿ ಮಾಡಿರುವಂತ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಜೊತೆಗೆ ನಾಲ್ಕು ಶಾಲೆಗಳು ಏನು ಸಾನ್ನಿಧ್ಯ ಆಗಿರ್ಬೋದು, ಮತ್ತೆ ಸೈನ್ಸ್ ಇದೊಳಗಡೆ ಆಗಿರ್ಬೋದು, ಚೇತನ ಶಾಲೆ ಆಗಿರ್ಬೋದು, ಮತ್ತೆ ಸೈಂಟ್ ಆಗ್ನೆಸ್ ಇದೊಳಗಡೆ ಅವರೆಲ್ಲರಿಗೂ ಕೂಡ ನಾನು ಜಿಲ್ಲಾಡಳಿತದ ವತಿಯಿಂದ ನಾನು ಅಭಿನಂದನೆಗಳನ್ನು ಮತ್ತೆ ಸುಮಾರು 40 ವರ್ಷಗಳಿಂದ ಇಂತ ಮುಂಚೆ ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲೀಕರ ಸಂಘ ಸಾಧನೆ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಸರ್ವೆ ಜಿಲ್ಲೆಯ ರಾಜ್ಯದ ದೇಶದಲ್ಲಿ ಖಾಸಗಿ ಬಸ್ ವ್ಯವಸ್ಥೆ ಉತ್ತಮವಾಗಿದ್ದು ಎಲ್ಲರೂ ಮೆಚ್ಚುವಂತಾಗಿದೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಹಾಗೂ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಶೇಕಡ 60 ರಿಯಾಯಿತಿಯ ದರದಲ್ಲಿ ಬಸ್ ಪಾಸ್ಗಳನ್ನು ವಿತರಿಸುತ್ತಾ ಬಂದಿದ್ದು ಸದ್ಯ ಅಂಗವಿಕಲರಿಗೆ ಮತ್ತು ದೇಗಳಕಟ್ಟೆಯ ಆಶ್ರಮದ ಮಕ್ಕಳಿಗೆ ಈ ಮೊದಲೇ ಉಚಿತವಾಗಿ ವಾಸವನ್ನು ನೀಡುತ್ತಾ ಬಂದಿದ್ದು ಇದರ ಮುಂಬರಿದ ಭಾಗವಾಗಿ ಸಾನ್ನಿಧ್ಯ ಶಾಲೆಯ ಸಮೂಹ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಪ್ರಸನ್ನ ಶೆಟ್ಟಿ ಅವರ ಅಪೇಕ್ಷೆಯ ಮೇರೆಗೆ ಸುಮಾರು 4 ಶಾಲೆಯ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪದಾಧಿಕಾರಿಗಳ ಹಾಗೂ ಸಂಘದ ಸದಸ್ಯರ ಒಪ್ಪಿಗೆಯ ಮೇರೆಗೆ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರ ತಮ್ಮ ದಿವ್ಯ ಹಸ್ತದಿಂದ ಸಾಂಕೇತಿಕವಾಗಿ ಇಂದು ಉಚಿತ ವಾಸವನ್ನು ನೆರವೇರಿಸಲು ಬಹಳ ಸಂತೋಷವಾಗಿದೆ. ಇದು ನಮ್ಮ ಭಾಗ್ಯ ಕೂಡ. ಮಕ್ಕಳಿಗೆಲ್ಲ ಒಂದು ಉಚಿತವಾದ ವಾಸವನ್ನು ಕೊಟ್ಟು ನಮ್ಮ ಸಂಘದಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಉದ್ದೇಶದಿಂದ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗ